ನಮಸ್ಕಾರ, ನಾನು ನಿಮ್ಮ ನಾಗರಾಜ್ ಕುಡುಕ್ಲಿ. ನಾನು ಅಗ್ರಿಕಲ್ಚರಿಸ್ಟ್, ಆರ್ಟಿಸ್ಟ್ ಮತ್ತು ಲಾಯರ್ ಪ್ರಣಯವೆನ್ನೋರು. ನಾನು ನಮ್ಮ ಭಾರತೀಯರಿಗೆ ಈ ಒಂದು ಎಲ್ ಬಿ ಪಿ ಚಾನಲ್ ಮತ್ತು ವೀರಮಾರ್ಗ ಪತ್ರಿಕೆಯ ಮೂಲಕ ಎಲ್ಲ ನಾಡಿನ ಜನರಿಗೆ, ಭಾರತೀಯರಿಗೆ ನಾನು ಒಂದು ವಿನಂತಿಸಿಕೊಳ್ಳೋದೇನೆಂದರೆ, ಪ್ರಾರ್ಥನೆ ಏನೆಂದರೆ, ನಮ್ಮ ದೀಪಾವಳಿ ಇವುದು ಸುಗ್ಗಿಯ ಕಾಲದ ಒಂದು ದೀಪಾವಳಿಯ ಮೆರಗು. ಪೈರು ಬಂದಂಥ ರೈತರು ಬಹಳ ಆನಂದದಿಂದ ದೀಪಾವಳಿಯನ್ನು ಮತ್ತು ತಮ್ಮ ಬಂಡಿ ಮುಟ್ಟು ಮತ್ತೊಂದು ಮನೆಯನ್ನು ಶೃಂಗರಿಸಿ ಲಕ್ಕವನ್ನು ಇಟ್ಟು ಪೂಜೆ ಮಾಡಿ, ಈ ಎತ್ತುಗಳನ್ನು ಪೂಜೆ ಮಾಡಿ ಮತ್ತು ಎಲ್ಲರೂ ಆನಂದದಿಂದ ದೀಪಾವಳಿಯಲ್ಲಿ ಆಕಾಶ ಬುಟ್ಟಿಯನ್ನು ಏರಿಸಿ ಆನಂದಮಯವಾದಂಥ ಹೆಣ್ಣು ಮಕ್ಕಳು ತಮ್ಮ ದ್ರವ್ಯಗಳನ್ನು ಮತ್ತು ಆಭರಣಗಳನ್ನು, ರೇಷ್ಮೆ ಸೀರೆಗಳನ್ನು ಹಾಕಿಕೊಂಡು ತಮ್ಮ ಸೌಂದರ್ಯವನ್ನು ಮತ್ತು ತಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡು ಹೋಳಿಗೆ ಒಬ್ಬಟ್ಟು ಅವರವರ ಪ್ರೀತಿಗೆ ಅನುಸಾರವಾಗಿ ಪಾಯಸ ಇಂಥವೆಲ್ಲ ಸಿಹಿ ಊಟವನ್ನು ಮಾಡಿಕೊಂಡು ಈ ದೇಶ ಮತ್ತು ಜನರು ಆರೋಗ್ಯವಾಗಿ ಸಮೃದ್ಧವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಹಂಚಿಕೊಂಡು ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯ ಆಧಾರದ ಮೇಲೆ ನಾವೆಲ್ಲರೂ ಭಾರತೀಯರು ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಆ ರೀತಿ ನಾವು ಬಾಳ್ವೆ ಮಾಡಿದ್ರಿಂದ ನಾವು ಇವತ್ತು ಮನುಷ್ಯತ್ವ, ಮಾನವರು, ಭಾರತೀಯರು ಇಡೀ ಜಗತ್ತಿನಲ್ಲಿ ಶ್ರೇಷ್ಠರು. ನಮ್ಮಲ್ಲಿ ಒಂದೇ ಮಾತರಂ, ನಾವೆಲ್ಲರೂ ಏನೋ ಪೂಜ್ಯ ಕುವೆಂಪುರವರು ಹೇಳಿದ ಹಾಗೆ ಹಲವು ಧರ್ಮ ಇದ್ದರೂ ಸಹಿತ ಭಾರತ ಭಾರತೀಯರೆಲ್ಲರೂ ಒಂದೇ, ಭಾರತೀಯರೆಲ್ಲರೂ ಒಂದೇ, ಸರ್ವೇ ಜನನಾಂ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಒಂದಾಗಿ ಬಾಳಿ ಈ ಭಾರತವನ್ನು ಶ್ರೇಷ್ಠ ಮಟ್ಟದಲ್ಲಿ ಜಗತ್ತಿನಲ್ಲಿ ಅದ್ಭುತವಾದಂಥ ಒಳ್ಳೆಯ ಹೆಚ್ಚಿನ ಸಂಸ್ಕೃತಿಯನ್ನು ಹೊಂದಿದಂಥ ರಾಷ್ಟ್ರ ಅನ್ನುವ ಹೆಸರನ್ನು ನಾವು ದೀಪಾವಳಿ ಆಚರಿಸುವ ಮೂಲಕ ನಾವು ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಣ. ನಾವು ಆರೋಗ್ಯವಾದ, ಆರ್ಥಿಕವಾದಂಥ, ಬಲಾಢ್ಯವಾದ ತಂತ್ರಜ್ಞಾನದ ಒಂದು ದೇಶವನ್ನಾಗಿ ಕಟ್ಟಿ, ಭಾರತೀಯರು ಅಂದರೆ ದೇಶ, ದೇಶ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಭಾರತೀಯರ, ನಮ್ಮ ರಕ್ತದಲ್ಲಿ ಕಣಕಣದಲ್ಲಿ ದೇಶ ಪ್ರೇಮ ತುಂಬಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ನಾವು ಕನ್ನಡಿಗರು ಹಚ್ಚೇವು ಕನ್ನಡದ ದೀಪ, ನಮ್ಮ ನರನಾಡಿಗಳನ್ನು ಹುರಿಯ ಮಾಡಿ ಅದರ ಕಂಪನ್ನು ಸೂಸೇವು ಕನ್ನಡದ ಕಂಪನ್ನು ಸೂಚೇವು ಹಚ್ಚೇವು ಕನ್ನಡದ ದೀಪ, ಬೆಳಗುವ ದೀಪ ಅದು ದೀಪಾವಳಿಯ ದೀಪ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ ಬಿ ಪಿ ಚಾನಲ್, ಲಲಿತಾ ಪಾಟೀಲ್ ಅವರು ಬಹಳ ಅದ್ಭುತವಾಗಿ ಇವು ತಮ್ಮ ಚಾನಲನ್ನು ನಡೆಸ್ತಾ ಇದ್ದಾರೆ. ಭ್ರಷ್ಟರನ್ನು, ಮರಳು ಮಾಫಿಯಾವನ್ನು, ಈ ಓಸಿಗಾರರನ್ನು, ಸುಳ್ಳು ಹೇಳುವವರನ್ನು, ಭ್ರಷ್ಟ ಅಧಿಕಾರಿಗಳನ್ನು, ಭ್ರಷ್ಟ ರಾಜಕಾರಣಿಗಳನ್ನು ಮಟ್ಟ ಹಾಕುತ್ತಾ ಮತ್ತು ಹಿಂದೂ ಧರ್ಮವನ್ನು ಬಹಳ ಉಚ್ಚ ಮಟ್ಟದಲ್ಲಿ ಪ್ರಚಾರವನ್ನು ಮಾಡುತ್ತಿರುವಂಥ ನಮ್ಮ ಎಲ್ ಬಿ ಪಿ ಸಹೋದರಿ ಲಲಿತಾ ಪಾಟೀಲ್ ಅವರಿಗೆ ಶುಭವಾಗಲಿ ಮತ್ತು ಭಾರತೀಯರಿಗೆ, ಕನ್ನಡಿಗರಿಗೆ ಶುಭವಾಗಲಿ ಅಂತ ನಾನು ಹಾರೈಸುತ್ತಾ ದೀಪಾವಳಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಭಾರತ ಮಾತೆ, ತಾಯಿ ಭಾರತಿಗೆ ವಂದನೆಗಳು.